Hello everyone, welcome to RK Study Info YouTube channel. Collegiate Education including Technical Education nalli 5 ವರ್ಷಕ್ಕಿಂತ ಹೆಚ್ಚು ವರ್ಷ ಆಯ್ತಾ more than 5 years ಏನು ವರ್ಕ್ ಮಾಡಿರ್ತಾರೆ ಸೋ ಅವರನ್ನ ಒಂದು ಟ್ರಾನ್ಸ್‌ಫರ್ ಮಾಡಬೇಕು ಅಂತ ಹೇಳಿ ಆರ್ಡರ್ ನ ಪಾಸ್ ಮಾಡಲಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕಾಲೇಜ್ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ more than 5 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಟೀಚಿಂಗ್ as well as non teaching staff ಗಳನ್ನ ವರ್ಗಾಯಿಸುವಂತ ಬಗ್ಗೆ ಅಂತ ಹೇಳಿ ಲೆಟರ್ ಬಂದಿದೆ ಆಕ್ಚುಅಲಿ ಈ ಒಂದು ಲೆಟರ್ ನ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅಂತ ನೋಡೋದಾದ್ರೆ ಈಗಿನ ಒಂದು ಪ್ರಾಬ್ಲಮ್ಸ್ ಗಳು ಆಯ್ತಾ ಕಾಲೇಜಿಯೇಟ್ ಎಜುಕೇಶನ್ ಅಲ್ಲಿ ತಲೆದೂರಿ ಇರುವಂತಹ ಕೆಲವೊಂದು ಸಮಸ್ಯೆಗಳು such as ಗೆಸ್ಟ್ ಪ್ರೊಫೆಸರ್ಸ್ ಗಳ ಹುದ್ದೆಗಳಾಗಿರಬಹುದು ಹಾಗೇನೇ ವೇರಿಯಸ್ ಯೂನಿವರ್ಸಿಟೀಸ್ ಗಳಲ್ಲಿ ಆಯ್ತಾ ಅಡೆಕ್ವೇಟ್ ಪ್ರಮಾಣದಲ್ಲಿ ಲೆಕ್ಚರರ್ಸ್ ಗಳು ಟೀಚರ್ಸ್ ಗಳು ಇಲ್ಲ ಸೋ ಹಾಗಾಗಿ ಏನೆಲ್ಲ ರೀಸನ್ಸ್ ಗಳು ಇದಕ್ಕೆ ಕಾರಣ ಆಗಿದೆ and ಈ ಎಲ್ಲ ಆರ್ಡರ್ ಆಯ್ತಾ ಈ ಒಂದು ಟ್ರಾನ್ಸ್‌ಫರ್ ಆರ್ಡರ್ ಯಾಕೆ ಬಂದಿದೆ ಅನ್ನೋದನ್ನ ಅನಲೈಸ್ ಮಾಡೋಣ ನಮ್ಮ ಚಾನೆಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ kindly do subscribe and click the bell icon and get latest updates Okay friends, first of all, ಈ ಲೆಟರ್ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಆಯ್ತಾ ಇದರ ಬಗ್ಗೆ ಒಂದು ವಿಶೇಷವಾಗಿರುವಂತ ಆರ್ಟಿಕಲ್ ಪ್ರಕಟ ಆಗಿದೆ ನ್ಯೂಸ್ ಅಲ್ಲಿ ಅನಲೈಸ್ ಮಾಡಿ ಬರ್ದಿದ್ದಾರೆ ಸೋ ಅದನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡೋಣ ಲೆಟ್ಸ್ ಬಿಗಿನ್ ನೋಡಿ ಈ ಲೆಟರ್ ಬಂದಿದ್ದು ಯಾರಿಂದ ಅಂತ ನೋಡೋದಾದ್ರೆ ಸರ್ಕಾರದ ಏನು ಚೀಫ್ ಸೆಕ್ರೆಟರೀಸ್ ಇರ್ತಾರೆ ಸೋ ಅವರು ಆಯ್ತಾ ಯಾರ್ ಡಿಪಾರ್ಟ್ಮೆಂಟ್ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದ ಯಾರಿಗೆ ಹೋಗಿದೆ ಕಾಲೇಜಿಯೇಟ್ ಅಂಡ್ ಟೆಕ್ನಿಕಲ್ ಎಜುಕೇಶನ್ ಆಯ್ತಾ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಅವರಿಗೆ ಹೋಗಿದೆ So ವಿಷಯ ಗೊತ್ತಾಗಿದೆ more than 5 ವರ್ಷಕ್ಕಿಂತ ಹೆಚ್ಚು ವರ್ಕ್ ಮಾಡ್ತಾ ಇರುವಂತಹ ಸೇವೆ ಸಲ್ಲಿಸುತ್ತಿರುವಂತಹ ಒಂದೇ ಜಾಗದ ಕಡೆ ಸೋ ಅವರನ್ನು ವರ್ಗಾಯಿಸುವಂತಹದರ ಬಗ್ಗೆ ಆಯ್ತಾ ಇದರಲ್ಲಿ ಯಾರು ಯಾರು ಬರ್ತಾರೆ ಟೀಚಿಂಗ್ as well as not teaching vacancies ಗಳು ಬರ್ತಾರೆ ಸೋ ಇಲ್ಲಿ ಮುಖ್ಯವಾಗಿ ಮಾತನಾಡ್ತಾ ಇರೋದು ಯಾರು ಅಂತ ನೋಡೋದಾದ್ರೆ ಓಡಿ ಮೇಲೆ ಆನ್ ದ ಆಫೀಸ್ ಡ್ಯೂಟೀಸ್ ಅಂತ ಹೇಳ್ತಾರೆ ಆಫೀಸ್ ಅವರು ಆಕ್ಚುಲಿ ಪ್ರೊಫೆಸರ್ಸ್ ಆಗಿರ್ತಾರೆ ಅಥವಾ ಯಾವುದಾದರೂ ಒಂದು ಶಿಕ್ಷಕರಾಗಿರ್ತಾರೆ ಆಯ್ತಾ ಲೆಕ್ಚರರ್ ಆಗಿರ್ತಾರೆ ಬಟ್ ಆಫೀಸ್ ಕೆಲಸದ ಮೇಲೆ ಬೆಂಗಳೂರಿನ ಹೆಡ್ ಕ್ವಾರ್ಟರ್ಸ್ ಆಗಿರುವಂತಹ ಕಾಲೇಜಿಯೇಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಹಾಗೇನೇ ಬೇರೆ ಬೇರೆ ಕಡೆ ಇವರನ್ನ ಡೆಪ್ಯೂಟ್ ಮಾಡಲಾಗಿರುತ್ತೆ ಆನ್ ದ ಆಫೀಸ್ ಡ್ಯೂಟಿ ಸೋ ಹಾಗಾಗಿ ಈ ರೀತಿ ಡೆಪ್ಯೂಟ್ ಮಾಡಿ ಆಯ್ತಾ ಕಂಟಿನ್ಯೂ ಎಷ್ಟು ವರ್ಷ ಆಗಿದೆ ಈಗ 5 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಓಕೆ ಇದೆಲ್ಲ 5 ವರ್ಷಕ್ಕಿಂತ ಜಾಸ್ತಿ ಆಗಿದ್ರೂ ಪರವಾಗಿದ್ದಿಲ್ಲ ಬಟ್ ಇವರ ಮೇಲೆ ಏನು ಬರ್ತಾ ಇದೆ ಅಂತ ಈಗ ದೂರುಗಳು ಬರ್ತಾ ಇದಾವೆ ಆಯ್ತಾ ಈಗ ಅಂತ ನಾವು ಹೇಳ್ತಾ ಇಲ್ಲ ಈ ಲೆಟರ್ ಅಲ್ಲಿ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಹಲವಾರು ದೂರುಗಳು ಬಂದಿದಾವೆ ಆಯ್ತಾ ಇಂತಹವರ ವಿರುದ್ಧ ಏನು ಬಂದಿದಾವಂತೆ ಹಲವಾರು ಆಯ್ತಾ ಏನೇನೋ ದೂರುಗಳು ಬಂದಿದೆ ಅಂತ ಹೇಳಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ಬಟ್ ಎನಿಹೌ ಆದ್ದರಿಂದ ನಾವೇನ್ ಮಾಡ್ತಾ ಇದೀವಿ ಕೂಡಲೇ ಆಯ್ತಾ ಇಮಿಡಿಯೇಟ್ಲಿ ನೀವೇನ್ ಮಾಡಬೇಕು 5 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ಟೀಚಿಂಗ್ as well as non teaching ಸ್ಟಾಫ್ ಗಳನ್ನ ಸರ್ಕಾರ ಏನು ಮಾಡಬೇಕಾಗುತ್ತೆ ಕೂಡಲೇ ಅವರನ್ನ ವರ್ಗಾವಣೆ ಮಾಡಬೇಕಾಗುತ್ತೆ ಬರಿ ವರ್ಗಾವಣೆ ಅಲ್ಲ 5 ವರ್ಷಗಳಿಗಿಂತ ಹೆಚ್ಚಿನ ಅವಧಿಗೆ ಓಡಿ ಮೇಲೆ ಆಫೀಸ್ ಡ್ಯೂಟಿ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನು ಸಹ ತಮ್ಮ ಹಂತದಿಂದ ಈ ಕೂಡಲೇ ನೀವು ಏನು ಮಾಡಬೇಕಾಗುತ್ತೆ ರಿಲೀವ್ ಮಾಡಿಬಿಟ್ಟು ಅವರನ್ನ ಏನು ಪೇರೆಂಟಿಯಲ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅದಕ್ಕೆ ಕಳಿಸಿಕೊಡಬೇಕು ಅಂತ ಹೇಳಿ ಚೀಫ್ ಸೆಕ್ರೆಟರಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಿದ್ದಾರೆ ಆರ್ಡರ್ ನ ಹಾಕಿದ್ದಾರೆ ಸೋ ಹಾಗಾಗಿ ಏನಿದು ಇನ್ಸಿಡೆಂಟ್ ಅಂತ ನೋಡ್ತಾ ಹೋದ್ರೆ ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಆಯ್ತಾ ಯಾಕೆ ಇಷ್ಟೊಂದು ಕಟ್ಟುನಿಟ್ಟಾಗಿ ಆರ್ಡರ್ ನ ಹಾಕಿದ್ದಾರೆ ಅಂತ ನೋಡೋದಾದ್ರೆ ಸೋ ನೋಡ್ತಾ ಇರಬಹುದು ವಿಜಯವಾಣಿಯ ಒಂದು ಆರ್ಟಿಕಲ್ ಇದೆ ದಿನಾಂಕ 29/2023 ಜನವರಿದು ಸೋ ಉನ್ನತ ಶಿಕ್ಷಣ ಸಿಬ್ಬಂದಿಗಳ ವರ್ಗಾವಣೆ ಅಂತ ಹೇಳಿ ಇಲ್ಲಿದೆ ಸೋ ಆಲ್ರೆಡಿ ವಿಷಯ ಗೊತ್ತಾಗಿದೆ ನಿಮಗೆ ಯಾಕೆ ರೀಸನ್ ಬಂದಿದೆ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಕಾಲೇಜು ಶಿಕ್ಷಣ ಆಯುಕ್ತರ ಕಚೇರಿಯಲ್ಲಿ ಕೆಲವರು ವಿಶೇಷ ಅಧಿಕಾರಿಯಾಗಿ ಸ್ಪೆಷಲ್ ಆಫೀಸರ್ಸ್ ಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅವರಿಗೆ 1,50,000 ಇಂದ ಹಿಡ್ಕೊಂಡು 3 ಲಕ್ಷದವರೆಗೆ ಏನು ಮಾಡ್ತಾ ಇದ್ದಾರೆ ಸ್ಯಾಲರಿ ತಗೊಳ್ತಾ ಇದ್ದಾರೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಯಾವುದೇ ರೀತಿ ಪಾಠ ಪ್ರವಚನ ಏನೂ ಆಗ್ತಾ ಇಲ್ಲ ನೋಡಿ ಪಾಠ ಮಾಡದೆ ವಿಶೇಷ ಅಧಿಕಾರಿಯಾಗಿ ಅವರು ಏನು ಮಾಡ್ತಾ ಇದ್ದಾರೆ ಆಫೀಸ್ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ ಇವರಿಗೆ ಸಂಬಳನೂ ಕೊಟ್ಟು ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕಾಗಿರುವಂತಹ ಪರಿಸ್ಥಿತಿ ಈಗ ತಲೆದೂರಿದೆ ಆಯ್ತಾ ಇವರಿಗೆ ಸಂಬಳನೂ ಕೊಡಬೇಕಾಗಿದೆ as well as ಇನ್ನೊಂದು ಕಡೆ ಅವರ ಪೋಸ್ಟ್ ಅನ್ನು ನಿಭಾಯಿಸೋದಕ್ಕೆ ಗೆಸ್ಟ್ ಫ್ಯಾಕಲ್ಟಿಯನ್ನು ತುಂಬಬೇಕಾಗಿದೆ ಯಾರು ಗವರ್ನಮೆಂಟ್ ಆಫ್ ಕರ್ನಾಟಕ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಸೋ ಹಾಗಾಗಿ ಅಂಡ್ ಇನ್ನೊಂದು ಕಡೆ ಆಯ್ತಾ ಬರೀ ಇಷ್ಟೇ ಅಲ್ಲ ಇನ್ನು ಕೆಲವು ವಿಶೇಷ ಅಧಿಕಾರಿಗಳ ವಿರುದ್ಧ ಏನಾಗಿದೆ ಅಂತ ನೋಡೋದಾದ್ರೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಎಸ್ಪೆಷಲಿ PU ಸೀಟುಗಳಿಗೆ ಲಾಬಿ ಆಗಿರಬಹುದು ಸರಿನಾ ಅನುದಾನಿತ ಕಾಲೇಜುಗಳಲ್ಲಿ ಕೆಲಸ ಕೊಡಿಸುವಂತಹ ಆಮಿಷಗಳು ಆ ರೀತಿ ದೂರುಗಳು ಬರ್ತಾ ಇದಾವೆ ನ್ಯಾಕ್ ಆಯ್ತಾ ನ್ಯಾಕ್ ದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ಇದೆ ಸೋ ಅದರ ಒಂದು ಅಕ್ರಿಡಿಯೇಷನ್ ಸಮಿತಿ ಭೇಟಿ ಮಾಡ್ತಾರಲ್ವಾ ಆಯಾ ಡಿಗ್ರಿ ಕಾಲೇಜುಗಳಿಗೆ ಆ ಕಾಲೇಜುಗಳ ಪ್ರಿನ್ಸಿಪಲ್ ರಿಂದ ಓಕೆ ನೋಡ್ತಾ ಇರಬಹುದು ಪೆಟ್ರೋಲ್ ಹಾಕಿಸ್ಕೊಳ್ಳೋದು ಎಸ್ ಆಯ್ತಾ ಇಲ್ಲಿ ನೋಡಿ ಇಷ್ಟೆಲ್ಲ ಆಗ್ತಾ ಇದೆ ಹಾಗೇನೆ ಅಷ್ಟೇ ಅಲ್ಲ ಗ್ರೇಡ್ ಕೊಡಿಸಲು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರಂತೆ ಸ್ವಂತ ಕೆಲಸಕ್ಕೆ ಹೋಗಲು ವಿಮಾನದ ಓಕೆ. ಸೊ ಇಷ್ಟೆಲ್ಲ ಆಗ್ತಾ ಇದೆ, ನಾನಾ ದೂರುಗಳು ಸರ್ಕಾರಕ್ಕೆ ಕೇಳಿ ಬರ್ತಾ ಇರೋದ್ರಿಂದ ಈ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಸಿ ವಲಯದಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಈ ಪ್ರೊಫೆಸರ್ಸ್ಗಳು ಈಗ ಆಫೀಸ್ ಡ್ಯೂಟಿ ಮೇಲೆ ವಿಶೇಷ ಅಧಿಕಾರಿಗಳಾಗಿ ಆಯಿತಾ ಮೋರ್ ದ್ಯಾನ್ 3 ಲಕ್ಷ ಸಂಬಳ ತಗೊಂಡ್ರೂ ಸಹ ಸರ್ಕಾರ ಏನು ಮಾಡ್ತಾ ಇದೆ, ಫೈನಲ್ ಆಗಿ ಕಡ್ಡಾಯವಾಗಿ ವರ್ಗಾವಣೆ ಮಾಡುವಂತಹ ಆರ್ಡರ್ನ, ಆಫೀಸ್ ಆರ್ಡರ್ನ ಹಾಕಿದೆ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಆಸ್ಪಿರೆಂಟ್ಸ್, ಆಯಿತಾ, ನಿಮಗೆಲ್ಲ ಇದು ಇನ್ಫಾರ್ಮೇಷನ್ ತಿಳಿಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಯಾಕೆ ಸರ್ಕಾರ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ, ಇನ್ನೊಂದು ಕಡೆ ಈ ಒಂದು ಯೂನಿವರ್ಸಿಟೀಸ್ಗಳಲ್ಲಿ ಪ್ರೊಫೆಸರ್ಸ್ಗಳ ಕೊರತೆ ಇದೆ ಆಯಿತಾ. ಸೊ ಅದಕ್ಕೂ ಏನು ಹಿರಿಯ ಪ್ರೊಫೆಸರ್ಸ್ಗಳಿದ್ದಾರೆ, ಅವರು ಸ್ಟೇ ಹೋಗಿದ್ದಾರೆ ಕೋರ್ಟಿಗೆ ಆಯಿತಾ. ಆಲ್ಮೋಸ್ಟ್ 43 ಪ್ರೊಫೆಸರ್ಸ್ಗಳು, ನಮ್ಮ ರಾಜ್ಯದ ಪ್ರೊಫೆಸರ್ಸ್ಗಳು ಸ್ಟೇ ಹೋಗಿದ್ದಾರೆ. ಏನಂತ ಹೇಳಿ ಅವರ ವಾದ 62 ಏಜ್ಗೆ ನಮ್ಮನ್ನು ರಿಟೈರ್ಮೆಂಟ್ ಮಾಡಬೇಡಿ, 65ಗೆ ನಮ್ಮನ್ನು ರಿಟೈರ್ಮೆಂಟ್ ಮಾಡಿ ಅಂತ ಹೇಳಿ, ಸರಿನಾ. ಸೊ ಈ ರೀತಿಯ ಅನೇಕ ಇಶ್ಯೂಸ್ಗಳು ನಮಗೆ ನೋಡೋಕೆ ಸಿಗ್ತಾ ಇದೆ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ನಲ್ಲಿ. ಇದ್ರಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಆಯಿತಾ, ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಐ ವಾಂಟ್ ಟು ನೋ ಯುವರ್ ಜೆನ್ಯೂನ್ ಒಪಿನಿಯನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ಒಂದು ಆರ್ಟಿಕಲ್ ಏನಿದೆ ನಮ್ಮ ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರ್ತೇವೆ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಸ್ ಆಲ್ವೇಸ್. ಗಾಡ್ ಬ್ಲೆಸ್ ಯು ಆಲ್.